ತಂದಿಲ್ಲ, ಬೇಗ ಬರ್ಲಿ ದೇವ್ರನ್ನ ಕೇಳ್ಕೊತೀನಿ ಅಂತ ಅವರು. ಸಾಲು ಸಾಲು ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅರೆಸ್ಟ್ ಆಗಿರೋ ಸಂದರ್ಭದಲ್ಲಿ ಟ್ವೀಟ್ಗಳನ್ನ ಮಾಡ್ತಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿಯವರ ಟ್ವೀಟ್ ಅನ್ನು ಆಗ್ಲೇ ತೋರಿಸಿದ್ವಿ ನಿಮಗೆ. ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಟ್ವೀಟ್ ನೀವು ನೋಡ್ತಾ ಇದ್ದೀರಾ. ಅಪೋಸಿಷನ್ ಲೀಡರ್ಸ್ ಆರ್ ಬೀಯಿಂಗ್ ಟಾರ್ಗೆಟೆಡ್ ಈಚ್ ಅಂಡ್ ಎವ್ರಿ ಡೇ ಯೂಸಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್. ಇಟ್ ಈಸ್ ಜಸ್ಟ್ ಎನ್ ಅಟೆಂಪ್ಟ್ ಟು ಡೈವರ್ಟ್ ದ ಅಟೆನ್ಷನ್ ಫ್ರಮ್ ಸ್ಟ್ರಕ್ಚರಲ್ ಫೇಲ್ಯೂರ್ಸ್ ಆಫ್ ಬಿ ಜೆ ಪಿ ಇಂಡಿಯಾ ಗೌರ್ಮೆಂಟ್ ಅಂಡ್ ಆಲ್ಸೋ ಟು ಪ್ರಿವೆಂಟ್ ದ ವಾಯ್ಸಸ್ ಆಫ್ ಹೀಗೆ ಆ ಇಡೀ ಟ್ವೀಟನ್ನು ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಭಾರತೀಯ ಜನತಾ ಪಕ್ಷದವರ ದ್ವೇಷ ರಾಜಕಾರಣ ಅಂತ. ಇದೀಗ ಕೆ ಸಿ ವೇಣುಗೋಪಾಲ್ ಉಸ್ತುವಾರಿ ಅವರು ಮಾಡಿರುವಂಥ ಟ್ವೀಟ್, ದ ರೆಸ್ಟ್ ಆಫ್ ಡಿ ಕೆ ಶಿವಕುಮಾರ್ ಇಸ್ ಎ ಕ್ಲಿಯರ್ ಕೇಸ್ ಆಫ್ ಪೊಲಿಟಿಕಲ್ ವೆಂಡೇಟಾ ಬೈ ದ. ಇದೀಗ ನೀವು ನೋಡ್ತಿರುವಂಥ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್, ಅಲ್ಲಿ ಯಾರೋ ಅಭಿಮಾನಿ ಇದೀಗ ಒಂದು ರೀತಿ ತಮ್ಮ ಆಕ್ರೋಶವನ್ನು ಈ ಮೂಲಕ ಹೊರಹಾಕ್ತಿದ್ದಾರೆ. ಲೆಟ್ಸ್ ಗೋ ಲೈವ್, ಅಲ್ಲಿ ಏನು ನಡೀತಿದೆ ನೋಡೋಣ. थोड़ी जगह कर चलो हमर ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಮತ್ತು ವಿಜುವಲ್ಸ್ಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಡಿ ಕಚೇರಿಯ ದೃಶ್ಯಾವಳಿಗಳು ಇವಾಗ ಮತ್ತು ಕೆಲವೇ ಹೊತ್ತಿನ ಮುಂಚೆ ಡಿ ಕೆ ಶಿವಕುಮಾರ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು. ಅವರ ಬೆಂಬಲಿಗರು ಕೂಡ ಒಂದು ರೀತಿ ರೋಚಿಗೆ ಎದ್ದಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶರ್ಟ್ ಅನ್ನು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ವೈದ್ಯಕೀಯ ಪರೀಕ್ಷೆ ಬಳಿಕ ಇಡಿ ವಶಕ್ಕೆ ಡಿ ಕೆ ಶಿವಕುಮಾರ್ ಅವರು. ನಾನಾಗಲೇ ಹೇಳ್ತಿದ್ದೆ, ಇಡಿ ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ ಇಡೀ ರಾತ್ರಿಯನ್ನು ಕಳಿಬೇಕಾಗುತ್ತೆ. ನಾಳೆ ರೋಸ್ ಅವೆನ್ಯೂ ಕೋರ್ಟ್ಗೆ ಅವರನ್ನ ಹಾಜರು ಪಡಿಸಲಾಗುತ್ತೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಿದ್ದಾರೆ. ಪರೀಕ್ಷೆ ಮುಗಿದ ಬಳಿಕ ಇಡೀ ರಾತ್ರಿ ಇಡಿ ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಇರಿಸ್ಕೋತಾರೆ. ನಾಳೆ ರೋಸ್ ಅವೆನ್ಯೂ ಕೋರ್ಟ್ಗೆ ಅವರನ್ನ ಹಾಜರು ಪಡಿಸ್ತಾರೆ ಡಿಡಿ ವಿಶೇಷ ನ್ಯಾಯಾಲಯ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಅದರ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋದಂತಹ ಸಂದರ್ಭ, ನ್ಯೂಸ್ 18 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು, ವಿಚಾರಣೆಗೆ ಸಹಕರಿಸಲಿಲ್ಲ ಅಂತ ಅರೆಸ್ಟ್ ಮಾಡಿದ್ರು. ಜಾರಿ ನಿರ್ದೇಶನದ ಅಧಿಕಾರಿಗಳು ಅವ್ರನ್ನ ಅವ್ರ ಆಫೀಸಿಂದ ಮೆಡಿಕಲ್ ಟೆಸ್ಟ್ಗೋಸ್ಕರ ಕರ್ಕೊಂಡು ಹೋದ್ರು. ಅಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸ್ತಾರೆ, ಅದಾದ್ಮೇಲೆ ಮತ್ತೆ ಅವರ ಆಫೀಸ್ಗೆ ವಾಪಸ್ ಕರ್ಕೊಂಡ್ಬರ್ತಾರೆ. ಅಲ್ಲೇ ಇಡೀ ರಾತ್ರಿ ಕಳಿಬೇಕಾಗುತ್ತೆ. ಅದಾದ್ಮೇಲೆ ನಾಳೆ ಬೆಳಗ್ಗೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇಷ್ಟು ಈ ಕ್ಷಣ ಬರ್ತಿರುವಂತಹ ಮಾಹಿತಿ ನಿಮ್ಮ ಗಮನಕ್ಕೆ. 8:40 ಸುಮಾರಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಜಾರಿ ನಿರ್ದೇಶನದ